ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಶಂಕಿತನ ಜಾರು ಹಿಡಿದ ಎನ್ಐಎ ತಂಡಕ್ಕೆ ಸಿಕ್ತು ಚೆನ್ನೈ ಲಿಂಕ್. ಚೆನ್ನೈಗೂ ಮತ್ತು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೂ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಮೇಜರ್ ಟ್ವಿಸ್ಟ್ ಅಂತ ಹೇಳ್ಬೋದು. ಇಲ್ಲಿವರೆಗಿನ ತನಿಖೆಯಲ್ಲಿ ಶಂಕಿತನ ಜಾಡು, ಆತನ ಹೆಜ್ಜೆ ಗುರುತನ್ನು ಪತ್ತೆ ಹಚ್ಚುವಂಥ ಪ್ರಯತ್ನ ಆಗ್ತಿದೆ. ತಮಿಳುನಾಡಿನಿಂದ ಬಂದು ಬಾಂಬ್ ಬಿಟ್ಟು ಶಂಕಿತ ಪರಾರಿಯಾಗಿದ್ದಾನೆ ಅನ್ನೋದು ಗೊತ್ತಾಗಿದೆ. ಸ್ಫೋಟಕ್ಕೂ ಮುನ್ನ ಓಡಾಡಿದ್ದ ಶಂಕಿತನ ಜಾಡು ಹಿಡಿದಿದೆ ಎನ್ಐಎ. ಶಂಕಿತ ಬಾಂಬರ್ ಧರಿಸಿದ್ದ ಕ್ಯಾಪ್ ಮೂಲವನ್ನು ಪತ್ತೆ ಹಚ್ಚಿದ್ದಾರೆ ಎನ್ಐಎ ಅಧಿಕಾರಿಗಳು. ತಮಿಳುನಾಡಿನ ಮಾಲ್ ಒಂದರಲ್ಲಿ ಇವನು ಹ್ಯಾಟನ್ನು, ಅಂದರೆ ಕ್ಯಾಪನ್ನು ಖರೀದಿ ಮಾಡಿದ್ದ. ಹ್ಯಾಟ್ ಖರೀದಿ ವೇಳೆ ಶಂಕಿತನ ಜೊತೆಗಿದ್ದ ಮತ್ತೋರ್ವ ವ್ಯಕ್ತಿ, ಆತ ಯಾರು ಅನ್ನೋದು ಗೊತ್ತಾಗಬೇಕು. ಖರೀದಿ ವೇಳೆ ಇಬ್ಬರ ಮುಖ ಚಹರೆ ಸಮೇತ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈಗ ಸರಿಯಾದಂತಹ ಸಿಸಿಟಿವಿ ಸಂಗ್ರಹಿಸಿ ಎನ್ಐಎ ಅಧಿಕಾರಿಗಳಿಂದ ತನಿಖೆ ಚುರುಕಾಗಿ ನಡೀತಾ ಇದೆ. ಮತ್ತೊಂದೆಡೆ ಪತ್ತೆಯಾದಂಥ ಕ್ಯಾಪ್ನಲ್ಲಿ ಶಂಕಿತನ ಕೂದಲು ಪತ್ತೆಯಾಗಿದೆ. ಕೂದಲು ಆಧರಿಸಿ ಡಿಎನ್ಎ ಟೆಸ್ಟ್ಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು. ನೋಡಿ, ಈಗ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೀತಾ ಇದೆ. ಆತ ಬಾಂಬ್ ಬ್ಲಾಸ್ಟ್ ಮಾಡಿ ತುಮಕೂರು ಕಡೆ ಹೋಗಿದ್ದು, ಅಲ್ಲಿಂದ ಬಳ್ಳಾರಿ, ಅಲ್ಲಿಂದ ಕಲಬುರಗಿ, ವಿಜಯಪುರ ಈ ಥರ ಹೋಗಿದ್ದು ಒಂದು ಆಯಾಮ, ಆದರೆ ಕರ್ನಾಟಕದಲ್ಲಿ ಓಡಾಡಿದ್ದು. ಬಟ್ ಈಗ ಆತ ಏನಿದ್ದಾನೆ ಚೆನ್ನೈಗೆ. ನೋಡಿ, ತಮಿಳುನಾಡಿನಲ್ಲೇ 2 ತಿಂಗಳಿಂದ ಆತ ವಾಸವಿದ್ದ ಅನ್ನೋದು ಗೊತ್ತಾಗ್ತದೆ. ಅದು ಮತ್ತೋರ್ವ ವ್ಯಕ್ತಿ ಆತನಿಗೆ ಸಾಥ್ ಕೊಟ್ಟಿದ್ದ, ಹ್ಯಾಟ್ ಖರೀದಿ ಮಾಡಿದ್ದ ಮಾಲು ಒಂದರಲ್ಲಿ ಆ ದೃಶ್ಯಗಳು ಕೂಡ ಎನ್ಐಎ ಅಧಿಕಾರಿಗಳಿಗೆ ಲಭ್ಯ ಆಗಿದ್ದಾವೆ. ಆ ಹ್ಯಾಟ್ನ ಮೂಲವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಜೊತೆಗೆ ಅಲ್ಲಿ ಕೂದಲು, ಅಂದರೆ ಅಲ್ಲಿ ಟ್ರಯಲ್ ನೋಡ್ತಾರಲ್ವಾ, ತಲೆಗೆ ಹಾಕ್ಕೊಂಡು ಟ್ರಯಲ್ ನೋಡುವಂಥ ಸಂದರ್ಭದಲ್ಲಿ ಆತನ ಕೂದಲು ಬಿದ್ದಿತ್ತು. ಆ ಕೂದಲನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಂಡು ಡಿಎನ್ಎ ಪರೀಕ್ಷೆಗೆ ಮುಂದಾಗಿದ್ದಾರೆ. ನೋಡಿ, ಆತ ತಮಿಳುನಾಡಿನವನು ಅಥವಾ ಯಾವುದಾದ್ರೂ ಐಸಿಸ್ಸೋ ಅಥವಾ ಉಗ್ರ ಸಂಘಟನೆ ಜೊತೆಗೆ ಕೈ ಜೋಡಿಸಿದ್ನೋ ಅದು ಕೂಡ ಗೊತ್ತಾಗಬೇಕಾಗಿದೆ. ತಮಿಳುನಾಡಿನಿಂದ ಬಂದು ಇಲ್ಲಿ ಬಾಂಬ್ ಬಿಟ್ಟು ಹೋಗಿದ್ದ, ಪೊಲೀಸರ ದಿಕ್ಕು ತಪ್ಪಿಸಲಿಕ್ಕೆ ಆತ ಉತ್ತರ ಕರ್ನಾಟಕದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದ. ಬಟ್ ಸದ್ಯಕ್ಕೆ ಆತ ತಮಿಳುನಾಡಿನಲ್ಲಿ ಇಲ್ಲದೇ ಇರಬಹುದು. ಯಾಕೆಂದರೆ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಅನ್ನೋದು ಅವನಿಗೂ ಚೆನ್ನಾಗಿ ಅರಿವಿತ್ತು. ಬಟ್ ಅವನಿಗೆ ಒಬ್ಬ ವ್ಯಕ್ತಿ ಸಹಾಯವನ್ನು ಮಾಡಿದ್ದ, BMTC ಬಸ್ನಲ್ಲಿ ಓಡಾಡಿದ್ದ, ಅದರ ಜೊತೆಗೆ ಅಲ್ಲಿ ಕೆಫೆಯಲ್ಲಿ ರವೆ ಇಡ್ಲಿ ತಿಂದಿದ್ದ. ಆತನ ಮುಖ ಚಹರೆ ಗೊತ್ತಾಗಿದೆ, ಆತನ ಸ್ಕೆಚ್ ಕೂಡ ರೆಡಿಯಾಗಿದೆ, ಆದರೆ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೂಲ ಉದ್ದೇಶ ಗೊತ್ತಾಗಬೇಕು. ಉಗ್ರ ಸಂಘಟನೆಯ ಜೊತೆ ಕೈ ಜೋಡಿಸಿ ಬಾಂಬ್ ಬ್ಲಾಸ್ಟ್ ಮಾಡಿದ, ಅಥವಾ ರಾಮೇಶ್ವರಂ ಕೆಫೆ ವಿರುದ್ಧ ಬಿಸ್ನೆಸ್ಗೋಸ್ಕರ ಏನಾದರೂ ವಿರೋಧಿಗಳಿಂದ ಮಾಡಿಸುವಂಥ ಒಂದು ಕೆಲಸನಾಯಿತು. ಆತ ಹೊಸೂರು ಮೂಲಕ ಬಂದು ಇಲ್ಲಿ ಬೊಮ್ಮನಹಳ್ಳಿ ಮಾರ್ಗವಾಗಿ ಬಂದು ಡ್ರೆಸ್ಸನ್ನು ಚೇಂಜ್ ಮಾಡಿದ್ದ, ಅಲ್ಲಿಂದ ಮೆಜೆಸ್ಟಿಕ್ಗೆ ಬಂದು ಮೆಜೆಸ್ಟಿಕ್ಕಿಂದ BMTC ಬಸ್ಸನ್ನು ಹತ್ಕೊಂಡು ಕುಂದಲಹಳ್ಳಿಗೆ ಬಂದಿದ್ದ. ವಾಪಸ್ ಹೋಗುವಾಗ ಮತ್ತೆ ಕಾಡುಗೂಡಿ ಮೂಲಕ ಗೊರಗುಂಟೆಪಾಳ್ಯ, ಅಲ್ಲಿಂದ ತುಮಕೂರು ಕಡೆಗೆ ಪ್ರಯಾಣವನ್ನು ಬೆಳೆಸಿದ. ನೋಡಿ, ಆ ಹ್ಯಾಟ್ ಇದೆಯಲ್ವಾ, ಆತ ಎಲ್ಲಿ ಖರೀದಿ ಮಾಡಿದ್ದ ಅನ್ನುವಂತಹ ಆ ಮಾಲ್ ಇದೆಯಲ್ವಾ, ಅದನ್ನು ಕೂಡ ಪತ್ತೆ ಮಾಡಿದ್ದಾರೆ. ಎಲ್ಲ ಸಾಕ್ಷಿಗಳು ಸಿಗ್ತಾ ಇದ್ದಾವೆ. ಆತ ನೋಡೋಕೆ ಹೇಗಿದ್ದಾನೆ ಅನ್ನುವಂತಹ ಸ್ಕೆಚ್ ಕೂಡ ಬಿಡುಗಡೆ ಆಯಿತು. ಆದರೆ ಆ ಶಂಕಿತ ಉಗ್ರ ಎಲ್ಲಿದ್ದಾನೆ ಅನ್ನೋದು ಕೂಡ ಇನ್ನೂ ಪತ್ತೆ ಇಲ್ಲ. 1 ತಿಂಗಳಾಯಿತು. ಹಾಗಾಗಿ ಎನ್ಐಎ ಅಧಿಕಾರಿಗಳಿಗೆ ಒಂದು ಬಹುದೊಡ್ಡ ಸುಳಿವು ಅಂತ ಹೇಳ್ಬೋದು. ತಮಿಳುನಾಡಿನಲ್ಲಿ ಈ ಹಿಂದೆ ಕೊಯಮತ್ತೂರಿನಲ್ಲಿ ಬ್ಲಾಸ್ಟ್ ಆಗಿತ್ತು, ಅದಕ್ಕೆ ಇದಕ್ಕೇನಾದರೂ ಸಂಬಂಧ ಇದೆಯಾ, ತನಿಖೆ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಕೆಫೆ ಬಾಂಬ್ ಸ್ಫೋಟಕ್ಕೆ ಮೇಜರ್ ಟ್ವಿಸ್ಟ್ ಇದು, ತಮಿಳುನಾಡಿನ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆತ ಅಲ್ಲಿಯೇ ಮೂಲದವನಾಗಿರ್ಬೋದು, ಅಥವಾ ಐಸಿಸ್ ಸಂಘಟನೆ ಅಥವಾ ಯಾವುದಾದ್ರೂ ಉಗ್ರ ಸಂಘಟನೆಯ ಜೊತೆಗೆ ಸಂಪರ್ಕ ಇದ್ದಂತಹ ವ್ಯಕ್ತಿ ಆಗಿರ್ಬೋದ. ಏನೆಲ್ಲ ಸುಳಿವು ಕೊಡ್ತಾ ಇದೆ ಈ ಎಲ್ಲ ಅಂಶಗಳು ಪ್ರಭು? ಏನಂತ ಹೇಳಿದ್ರೆ, ಎನ್ಐಎ ಅಧಿಕಾರಿಗಳು ಪ್ರಕರಣ ಬೆನ್ನತ್ತಿದಾಗ ಪ್ರಮುಖವಾಗಿ ಇಬ್ಬರು ಶಂಕಿತರ ಬಗ್ಗೆ ಮಾಹಿತಿ ಸಿಗುವಂತದ್ದು. ಹಿಂದೆ ಬೆಂಗಳೂರಿನಲ್ಲಿ ದಾಖಲಾಗಿದ್ದಂತ ಪ್ರಕರಣಗಳು, ಹೆಬ್ಬಾಳ ಮತ್ತೆ ಸುದ್ದಗುಂಟಪಾಳ್ಯದಲ್ಲಿ 2 ಪ್ರಕರಣಗಳು ದಾಖಲಾಗಿರುತ್ತೆ. ಆ ಪ್ರಕರಣದಲ್ಲಿ
ಪ್ರಕರಣ ಇವರು ಆರೋಪಿಗಳಾಗಿರುವಂಥದ್ದು, ಅದು ತೀರ್ಥಹಳ್ಳಿ ಮೂಲದವರು ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂಥದ್ದು, ಅಂದ್ರೆ ಕರ್ನಾಟಕ ಶಿವಮೊಗ್ಗ ಜಿಲ್ಲೆ ಅಲ್ಲಿ ತೀರ್ಥಹಳ್ಳಿ ಮೂಲದವರು ಅನ್ನೋ ಮಾಹಿತಿ ಸಿಕ್ಕಿದೆ. ಹಿಂದೆ ಆತ ಕೂಡ ಹಿಂದಿನ ಪ್ರಕರಣದಲ್ಲಿ ಬೇಕಾಗಿದ್ದಂತ ಮುಸಾವಿರ್ ಅಂತ ಹೇಳಿ ಅವ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಪೊಲೀಸರು ಆತನಿಗಾಗಲು ಕೂಡ ಮೊದಲಿಂದ ಹುಡುಕಾಟವನ್ನು ನಡೆಸಿದ್ರು, ಆತ ಎಸ್ಕೇಪ್ ಅಲ್ಲಿದ್ದ ಪೊಲೀಸ್ ಕೂಡ ಸಿಕ್ಕಿರ್ಲಿಲ್ಲ. ಸೊ ಮೊನ್ನೆ ಬಾಂಬರ್ ಏನು ಬಾಂಬನ್ ಇಟ್ಟು ಬ್ಲಾಸ್ಟ್ ಮಾಡಿದ್ದು ಆತನ ಬೆನ್ನುವಂತ ಸಂದರ್ಭದಲ್ಲಿ ಆತನಿಗೂ ಇವ್ರಿಗೂ ಕೂಡ ನಂಟಿರುವುದು ಗೊತ್ತಾಗ್ತಾ ಇರುವಂತದ್ದು. ತಮಿಳುನಾಡಿನಲ್ಲಿ ಈಗ ಸುಮಾರು 2 ವರ್ಷ ಹುಡುಕಾಟ ಇದ್ದು ಅಲ್ಲೇ ಅಂದ್ರೆ ಕರ್ನಾಟಕದಲ್ಲಿ ಯಾವುದೇ ಹಂತದಲ್ಲಿ ಪೊಲೀಸರಿಗೆ ಇಲ್ಲ ಎನ್ ಐ ಅಧಿಕಾರಿಗಳಿಗೆ ಅನುಮಾನ ಬರಬಹುದು ಅನ್ನೋ ಕಾರಣಕ್ಕೆ ತಮಿಳುನಾಡಿನಲ್ಲಿ ಇದ್ದುಕೊಂಡು ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಏನಿದೆ ಅದಕ್ಕೆ ಬ್ಲಾಸ್ಟ್ ಅನ್ನು ಮಾಡ್ಲಿಕ್ಕೆ ಬೇಕಾಗಿರುವಂತಹ ಪೂರ್ವ ತಯಾರಿಯನ್ನ ನಡೆಸಿಕೊಂಡಿರುವಂತದ್ದು, ಅಂದ್ರೆ ಬಂದು ರೆಕ್ಕೆ ಮಾಡುವಂತದ್ದು ಇರ್ಬೋದು ಅಂತದ್ದು, ಯಾವ ಮಾರ್ಗವಾಗಿ ಬರ್ಬೇಕು, ಯಾವ ಮಾರ್ಗವಾಗಿ ಎಸ್ಕೇಪ್ ಆಗ್ಬೇಕು, ಎಲ್ಲಿ ಪೊಲೀಸ್ ಠಾಣೆಗಳಿರುತ್ತವೆ, ಎಲ್ಲಿ ಸಿಸಿ ಕ್ಯಾಮ್ರಾಗಳಿರುತ್ತೆ, ಅದರಿಂದ ಹೇಗ್ ತಪ್ಪಿಸ್ಕೊಳ್ಬೇಕು, ಇವೆಲ್ಲವನ್ನೂ ಕೂಡ ಅಲ್ಲಿಂದನೇ ಮಾಡಿರ್ಬೋದು ಅನ್ನೋ ಮಾಹಿತಿ ಸಿಗ್ತಾ ಇರುತ್ತದೆ. ಯಾಕೆಂದ್ರೆ ತಮಿಳ್ನಾಡು ಮತ್ತು ಕರ್ನಾಟಕ ಬಾರ್ಡರ್ ಆಗಿರೋದ್ರಿಂದ ತುಂಬಾ ಈಸಿಯಾಗಿ ಬಂದು ಆಕ್ಸೆಸ್ ಆಗ್ಬೋದು, ಮತ್ತೆ ಟ್ರಾವೆಲ್ ಅನ್ನು ಕೂಡ ಮಾಡ್ಬೋದು, ತಪ್ಪಿಸ್ಕೊಳ್ಳೋ ಕೂಡ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಈ ಹಿನ್ನೆಲೆಯಲ್ಲಿ ತಮಿಳ್ನಾಡನ್ನ ಆಯ್ಕೆ ಮಾಡಿಕೊಂಡು ಮಾಡಿರುವಂತ ಸಾಧ್ಯತೆ ಇರುತ್ತೆ. ಇನ್ನ ಶಂಕಿತ ಏನು ಬಂದು ಬಾಂಬ್ ಅನ್ನು ಬ್ಲಾಸ್ಟ್ ಮಾಡಿದ ನಂತರ ಎಸ್ಕೇಪ್ ಆಗುವಾಗ ಕ್ಯಾಪ್ ಅನ್ನ ಬಿಟ್ಟು ಹೋಗಿರ್ತಾರೆ, ಆ ಕ್ಯಾಪ್ ನಲ್ಲಿ ಸಿಕ್ತಿರುವಂತಹ ಕೆಲವು ಹೇರ್ ಸ್ಯಾಂಪಲ್ ಗಳನ್ನು ತೆಗೆದುಕೊಂಡು ಕೂಡ ಅದನ್ನು FSL ಗೆ ಕೊಟ್ಟಿರುವಂತದ್ದು. ಇದರಿಂದ ಆರೋಪಿ ಏನು ಮುಂದೆ ಬಂಧನ ಮಾಡದಂತ ಅಂದ್ರಲ್ಲ ಅವನೇನಾ ಅಲ್ವ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಾಕ್ಷ್ಯಾಧಾರಗಳು ಗಟ್ಟಿ ಆಗುತ್ತೆ. ಹೀಗಾಗಿ ಪೊಲೀಸರು ಅದನ್ನು ಕೂಡ ತೆಗೆದುಕೊಂಡು ಸ್ಯಾಂಪಲ್ ಗಳನ್ನ ಎನ್ಐ ಅಧಿಕಾರಿಗಳು FSL ಗೆ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಏನು ಆರೋಪಿ ಸಿಗ್ಲಿಲ್ಲ ಅನ್ನೋ ಬಗ್ಗೆ ಸುಳಿವೇ ಸಿಕ್ತಿಲ್ಲ ಬಾಂಬರ್ ಬಗ್ಗೆ ಅನ್ನೋದೇನಿತ್ತು. ಸೊ ಅದಕ್ಕೆ ಎಲ್ಲೊಂದ್ ಕಡೆ ಎನ್ಐ ಅಧಿಕಾರಿಗಳು ಬ್ರೇಕ್ ಹಾಕಿದ್ರೆ ಅಂತ ತಪ್ಪಾಗಿಲ್ಲ, ಆದಷ್ಟು ಬೇಗ ಆರೋಪಿ ಬಂಧನ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಪ್ರಭು. ಬಟ್ ಈಗ ಸಂತೋಷ್ ಪಟೇಲ್ ಆತ ಬಾಂಬರ್ನ ಇಟ್ಟು ಅಲ್ಲಿಂದ ತುಮಕೂರು, ತುಮಕೂರಿಂದ ಬಳ್ಳಾರಿ ಮಾರ್ಗವಾಗಿ ನಾಪತ್ತೆ ಆಗಿದ್ದಾನೆ ಅನ್ನೋದು, ಸದ್ಯಕ್ಕೆ ಆತ ಎಲ್ಲಿದ್ದಾನೆ ಅನ್ನುವಂತಹ ಸುಳಿವು ಕೂಡ ಸಿಗ್ತಲ್ಲ, ತಮಿಳ್ನಾಡಿನಲ್ಲೇ ಆತ ಸದ್ಯಕ್ಕೆ ಇಲ್ಲ ಅನ್ನೋದು, ಅಂದ್ರೆ ಡೈವರ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಆತ ಬೇರೆ ಬೇರೆ ಕಡೆ ಓಡಾಡ್ತಿರ್ಬೋದು ಅಂತ ಆ ಪ್ರದೇಶ ಬಿಟ್ಟು. ಖಂಡಿತವಾಗಿ ಪ್ರಭು, ಯಾಕಂತಂದ್ರೆ ಅವನು ಒಂದೇ ಜಾಗದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ತಮಿಳ್ನಾಡಿನಲ್ಲಿ ಟ್ರೈನಿಂಗ್ ಅನ್ನು ಪಡ್ಕೊಂಡಿದ್ದಾರೆ, ಅಂದ್ರೆ ಪೊಲೀಸರು ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಆತನ ಬೆನ್ನತ್ತೆ ಬಂದಾಗ ಆತನ ಮೂಲವನ್ನ ಜಾಲಾಡುವಂತ ಸಾಧ್ಯತೆಗಳಿರುತ್ತೆ ಅನ್ನೋ ಕಾರಣಕ್ಕೆ ಅವರಲ್ಲಿ ಇರೋದಿಲ್ಲ. ಸಾಮಾನ್ಯವಾಗಿ ಘಟನೆ ಆದ ನಂತರ ಏನು ನಾವು ನಿಷೇಧಿತ ಸಂಘಟನೆಗಳಲ್ಲಿ ನೋಡ್ತೀವಿ, ಒಂದಿಷ್ಟು ತರಬೇತಿಯನ್ನು ಪಡ್ಕೊಂಡು ಬರುವಂತ ಶಂಕಿತರು ಏನಿರ್ತಾರೆ ಅವರೆಲ್ಲರೂ ಕೂಡ ಇನ್ಸಿಡೆಂಟ್ ಆದ ಬಳಿಕ ಹೋಗಿ ಯಾವುದೋ ಫಾರೆಸ್ಟ್ ನಲ್ಲೋ ಜನರು ಓಡಾಡದೆ ಇರುವಂತಹ ನಿರ್ಜನ ಪ್ರದೇಶಗಳಲ್ಲಿ ಹೋಗಿ ಅವರು ವಾಸ ಮಾಡುವಂಥದ್ದು, ಇಲ್ಲಾಂದ್ರೆ ದೇಶವನ್ನು ಬಿಟ್ಟು ಎಸ್ಕೇಪ್ ಆಗುವಂಥದ್ದು, ಇಲ್ಲ ಎಲ್ಲಾದರೂ ನಾರ್ತ್ ಇಂಡಿಯಾ ಈ ರೀತಿಯಾಗಿ ಒಂದು ಫಾರೆಸ್ಟ್ ಅರಣ್ಯ ಪ್ರದೇಶ ಇರುತ್ತಂತಹ ಅರಣ್ಯ ಪ್ರದೇಶಗಳಿಗೆ ಹೋಗಿ ಇವರು ತಲೆಮರೆಸ್ಕೊಳ್ಳುವಂಥದ್ದು, ಅಂದ್ರೆ 2-3 ವರ್ಷಗಳ ಕಾಲ ಅವ್ರಿಗೆ ಕಾಡಿನಲ್ಲೇ ಬದುಕುವಂತಹ ತರಬೇತಿ ಕೂಡ ಆಗಿರುತ್ತೆ. ಅಲ್ಲಿ ಸಿಕ್ಕುವಂತಹ ವಸ್ತುಗಳನ್ನು ಬಳಸ್ಕೊಂಡು 3-4 ವರ್ಷಗಳ ಕಾಲ ಅವರು ಅದರಿಂದ ಹೊರಗೆ ಬರಬಾರದು. ಈ ಎಲ್ಲಾ ಪ್ರಕರಣ ತಮ್ಮದಾದ ಬಳಿಕ ಅದನ್ನ ಇಲ್ಲಿಂದ ದೇಶವನ್ನು ಬಿಟ್ಟು ಹೊರಕ್ಕೆ ಕಳಿಸುವಂತ ಎಲ್ಲ ತಯಾರಿ ಆಗಿರುತ್ತೆ. ಈತನು ಕೂಡ ಅದೇ ಆಗಿರುವಂತ ಸಾಧ್ಯತೆ ಇರುವಂತದ್ದು ಪ್ರಭು. ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ.